Hi friends, welcome back to News Master Channel. ಈ ಸಲದ ದೀಪಾವಳಿ ಹಲವು ರಾಶಿಯವರಿಗೆ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ. ಇದುವರೆಗೆ ಕಷ್ಟದ ದಿನಗಳನ್ನೇ ಕಂಡವರಿಗೆ ಇನ್ನು ಮುಂದೆ ಸುಖ ಪಡೆಯೋ ಸಮಯ ಬರಲಿದೆ. ಅಷ್ಟಕ್ಕೂ ಆ ರಾಶಿಗಳು ಯಾವುದು ಅಂತ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಹೇಳ್ತೇವೆ ಕೇಳಿ. ಮೊದಲಿಗೆ ಮೇಷರಾಶಿ. ಈ ದೀಪಾವಳಿ ನಿಮಗೆ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ. ಬಾಸ್ ನಿಮ್ಮಿಂದ ಹೆಚ್ಚಿನ ಹೊಣೆಗಾರಿಕೆಯನ್ನ ನಿರೀಕ್ಷಿಸಬಹುದು. ನಿಮ್ಮ ಟೀಮ್ ಅಥವಾ ತಂಡದ ಸಾಧನೆಗೆ ಎಲ್ಲರೂ ಫಿದಾ ಆಗ್ತಾರೆ. ಹೊಸಬರು ನಿಮ್ಮ ತಂಡಕ್ಕೆ ಜಾಯಿನ್ ಆಗಿ ನಿಮ್ಮ ಮಾರ್ಗದರ್ಶನ ಅಪೇಕ್ಷಿಸಬಹುದು. ಅದಕ್ಕೆ ತಕ್ಕಂತೆ ನಿಮ್ಮ ವೇತನ ಭತ್ಯೆಗಳಲ್ಲಿ ಏರಿಕೆ ಆಗುವ ಸೂಚನೆ ಕೂಡ ಇದೆ. ಈ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನ ತಪ್ಪದೇ ಮಾಡಿ. ಬೆಳ್ಳಿ ಅಥವಾ ಕಂಚಿನಿಂದ ಮಾಡಿದ ಲಕ್ಷ್ಮೀದೇವಿಯ ವಿಗ್ರಹವನ್ನ ತಂದು ಅರ್ಚಿಸಿ. ಇನ್ನು ಮಿಥುನ ರಾಶಿ. ಈ ಸಲದ ದೀಪಾವಳಿ ನಿಮ್ಮ ಬಾಳಿನಲ್ಲಿ ಹರ್ಷದ ಹೊನಲನ್ನ ಹರಿಸಲಿದೆ. ಕೌಟುಂಬಿಕವಾಗಿ ನಿಮಗೆ ಇದು ಸುಖಕರವಾದ ಅನುಭವ ಒದಗಿಸಲಿದೆ. ಸೂರ್ಯ, ಚಂದ್ರ ಮತ್ತು ಶನಿ ಮುಂತಾದ ಗ್ರಹಗಳು ನಿಮಗೆ ಅನುಕೂಲಕರವಾದ ಸ್ಥಾನಗಳಲ್ಲಿದ್ದು ಸಂಗಾತಿಯಿಂದ ಸೌಖ್ಯವನ್ನ ದಯಪಾಲಿಸಲಿದ್ದಾರೆ. ಮಕ್ಕಳಿಂದ ಸಂತೋಷದ ನಿರೀಕ್ಷೆ ಇದೆ. ಬಂಧು ಬಾಂಧವರಿಂದ ಶುಭ ಸುದ್ದಿಗಳು ಬರಬಹುದು. ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಶುಭ ಸುದ್ದಿ ಬರುವ ಸೂಚನೆ ಇದೆ. ಲಕ್ಷ್ಮೀ ಪೂಜೆ ಮಾಡುವುದೇ ಅಲ್ಲದೆ ಧನಧಾನ್ಯಗಳನ್ನ ಪಾತ್ರರಿಗೆ ದಾನ ಮಾಡಿ ಸಿರಿದೇವಿಯ ಕೃಪೆ ಪಡೆದುಕೊಳ್ಳಿ. ಇನ್ನು ಸಿಂಹರಾಶಿ. ನಿಮ್ಮ ಮಿತ್ರರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲಿದ್ದಾರೆ. ನಿಮ್ಮ ಪ್ರೀತಿ ಪಾತ್ರರಿಂದ ಈ ಮಾಸದಲ್ಲಿ ಹರ್ಷದ ಸುದ್ದಿಗಳನ್ನ ಹಾಗೂ ಒಳ್ಳೆಯ ಮಾತುಗಳನ್ನ ಆಲಿಸಲಿದ್ದೀರಿ. ನೀವು ಗಳಿಸಿದ ದುಡಿಮೆಯಲ್ಲಿ ಬಹುಭಾಗ ಉಳಿತಾಯ ಆಗಲಿದೆ. ಅನಿರೀಕ್ಷಿತ ಕಡೆಗಳಿಂದ ಧನಲಾಭ ಆಗಬಹುದು. ನಿಮ್ಮ ಮಾತುಗಳಲ್ಲಿ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಬರಲಿದೆ ಹಾಗೂ ಇತರರು ನಿಮ್ಮ ಮಾತುಗಳನ್ನ ಗಮನದಲ್ಲಿ ಇಟ್ಟು ಆಲಿಸಲಿದ್ದಾರೆ. ಗುರುಗ್ರಹ ನಿಮಗೆ ಅನುಕೂಲಕರವಾಗಿ ವರ್ತಿಸಲಿದೆ. ಈ ದೀಪಾವಳಿಯಂದು ಗೋಪೂಜೆಯನ್ನ ಮನಸ್ಸಿಟ್ಟು ಮಾಡಿ, ಹಾಗೆಯೇ ದಾನಗಳನ್ನ ಸಹ ಮಾಡಿ. ಇನ್ನು ಕನ್ಯಾರಾಶಿ. ನಿಮಗೆ ಗುರು ಹಾಗೂ ಶನಿ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿದ್ದು ಆಶೀರ್ವಾದ ಮಾಡುತ್ತಿರುವುದರಿಂದ ಜ್ಞಾನ ಸಂಬಂಧಿಯಾದ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ನೆರವೇರುತ್ತೆ. ನಿಮ್ಮ ಕಚೇರಿ ಬದುಕು ಹಾಗೂ ಕೌಟುಂಬಿಕ ಬದುಕುಗಳೆರಡೂ ಸುರಕ್ಷಿತ ಹಾಗೂ ಸುಖಕರವಾಗಿ ಮುನ್ನಡೆಯಲಿವೆ. ಮುಂದಿನ ವರ್ಷ ಹಲವಾರು ಶುಭ ಸುದ್ದಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ವಿವಾಹಿತರಾಗಿದ್ದರೆ ಸಂತಾನ ಭಾಗ್ಯವು, ಅವಿವಾಹಿತರಾಗಿದ್ದರೆ ಕಂಕಣ ಭಾಗ್ಯವು, ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಭಾಗ್ಯವು ಲಭ್ಯವಾಗಬಹುದು. ಲಕ್ಷ್ಮೀ ಪೂಜೆಯ ಜೊತೆಗೆ ಶಿವ ಪಂಚಾಕ್ಷರಿಯನ್ನ ಕೂಡ ಪಠಿಸಬೇಕು. ಇನ್ನು ಕುಂಭರಾಶಿ. ದೇವತಾನುಗ್ರಹದಿಂದ ನಿಮಗೆ ಮುಂದೆ ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗಲಿವೆ. ನೀವು ಶನಿ ಹಾಗೂ ಸೂರ್ಯನ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡೆದಿದ್ದು ನೀಚ ಗ್ರಹಗಳೆಲ್ಲವೂ ಇವುಗಳ ಸನ್ನೆಯನುಸಾರ ವರ್ತಿಸಲಿವೆ. ಹಾಗಾಗಿ ನೀವು ಉನ್ನತವಾದ ಸ್ಥಾನವನ್ನ ಈ ಸಂದರ್ಭದಲ್ಲಿ ಅಲಂಕರಿಸಿದರೂ ಆಶ್ಚರ್ಯವಿಲ್ಲ. ಹಾಗೆಯೇ ಬಂಧು ಬಾಂಧವರಲ್ಲಿಯೂ, ವೃತ್ತಿ ಕ್ಷೇತ್ರದಲ್ಲಿಯೂ, ಕೌಟುಂಬಿಕವಾಗಿಯೂ ನೀವು ಹೇಳಿದಂತೆಯೇ ಕೆಲಸ ಕಾರ್ಯಗಳು ನಡೆಯಲಿವೆ. ಈ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ, ಗೋಪೂಜೆ ಮಾಡಿರಿ. ಹಾಗೆಯೇ ಮನೆಯ ವಾಸ್ತುವನ್ನ ಸ್ವಲ್ಪ ಸುಂದರವಾಗಿ ಬದಲಾಯಿಸಿಕೊಳ್ಳಿ. ಇದರಿಂದ ಒಳಿತಾಗತ್ತೆ. ಕೊನೆಯ ರಾಶಿ ಮಕರ ರಾಶಿ. ನೀವು ದೀಪಾವಳಿಯಲ್ಲಿ ಉತ್ತಮ ಭಾಗ್ಯ ಪಡೆಯುವರಲ್ಲಿ ಉಚ್ಚ ಮಟ್ಟದವರಾಗಿರ್ತೀರಿ. ನಿಮ್ಮ ಮೇಲೆ ದೇವತಾನುಗ್ರಹವಿದೆ ಹಾಗೂ ಸಕಲ ಗ್ರಹಗಳ ಕರುಣೆ ಕೂಡ ಇದೆ. ಬಾಳಿನಲ್ಲಿ ಇದುವರೆಗೂ ಕಷ್ಟ ನಷ್ಟಗಳನ್ನ ಕಂಡಿದ್ದೀರಿ. ಈಗ ಸುಖ ಉಣ್ಣುವ ಸಮಯ. ನಿಮ್ಮ ಮುಂದೆ ಬೆಟ್ಟದಂತೆ ಕಾಣುತ್ತಿರುವ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗಲಿವೆ. ಲಕ್ಷ್ಮೀ ನಾರಾಯಣನ ಪೂಜೆಯನ್ನ ಮಾಡಿ ಅನುಗ್ರಹ ಪಡೆಯಿರಿ. ಮಹಾವಿಷ್ಣು ಸಹಸ್ರನಾಮವನ್ನ ದಿನಕ್ಕೊಮ್ಮೆಯಾದರೂ ಪಠಿಸಿ. ಇದರಿಂದ ಆರೋಗ್ಯ ಹಾಗೂ ಐಶ್ವರ್ಯಗಳ ಲಾಭವಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಅವರಿಗೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನ ನೋಡಬೇಕು ಅಂದರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.